ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಆರನೇವಾಡಿನಲ್ಲಿ ಪಕ್ಷೇತರ ಅಭ್ಯರ್ಥಿ ಬಿರುಸಿನ ಪ್ರಚಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೊಂದು ಆರನೇವಾಡಿನ ಪಕ್ಷೇತರ ಅಭ್ಯರ್ಥಿ ಶ್ರೀಮತಿ ಯಲ್ಲಮ್ಮ ರಾಜು ಕಡೆಮೆನೆಯವರು ಎಲ್ಲಾ ಸಮಾಜದವರ ಅಪೇಕ್ಷೆಯ ಮೇರೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ ಇವರು ಆರನೇವಾಡಿನಲ್ಲಿ ಬಿರುಸಿನ ಪ್ರಚಾರ ನಡೆಸಿದ್ದಾರೆ ವಾಡಿನ ಸಮಗ್ರ ಪ್ರಗತಿಗಾಗಿ ಶ್ರಮ ಹೇಳಿದ್ದಾರೆ ಇವರ ಪತಿಯವರಾದ ರಾಜು ಕಡೆಮನೆಯವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜದ ಸೇವೆಯನ್ನು ಸಲ್ಲಿಸಿದ್ದಾರೆ ಆದ ಕಾರಣ ಶ್ರೀಮತಿ ಎಲ್ಲಮ್ಮ ರಾಜು ಕಡೆಮನೆಯವರು ತಮ್ಮ ಗುರುತಾದ ಬ್ಯಾಟ್ ಗುರ್ತಿಗೆ ತಮ್ಮ ಮತವನ್ನು ನೀಡಿ ಗೆಲ್ಲಿಸಲು ಕೇಳಿಕೊಂಡಿದ್ದಾರೆ ನಾನು ಬ್ಯಾಟ್ ನಾನು ಶ್ರೀಕಾಂತ್ ವಸಂತ ಗುಲ್ಲರ್ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ ಎಲ್ಲಮ್ಮ ರಾಜು ಕಡೆಮನಿಯವರಿಗೆ ನಾವು ಓನಿ ಗೋಲಾರ ಕಾಲಿನಿಂದ ಎಲ್ಲ ಸಮಾಜದ ವತಿಯಿಂದ ನಿಂದ್ರಿಸಿ ಅವ್ರಿಗೆ ಸಪೋರ್ಟ್ ಮಾಡತ್ತೇವೆ ಈ ಸರ್ತಿ ಬಹುಮತದಿಂದ ಆರಿಸ್ಬರ್ತಾರನ್ನೋ ವಿಶ್ವಾಸನೂ ಐತಿ ಜನರ ಬೆಂಬಲವೂ ಐತಿ ಸಾಕಷ್ಟು ವರ್ಗೂ ಓಟಿಂಗ್ ನಾವು ಈಗ ಅಡ್ಡ್ಯಾ ನೋಡಿದರೆ ಎಲ್ಲ ಥರದಿಂದ ವೋಟಿಂಗ್ನು ನಮ್ಮಲ್ಲೇ ಆಗುವಂಥ ಚಾನ್ಸಸ್ ಐತಿ ಅದಕ್ಕೆ ಅವರು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೈ ಪ್ರೇಮ್ ನಗರದಾಗ ಸಂಡಾಸ್ ಬಾತ್ರೂಮ್ ಮಾಡ್ಯಾರ ಎರಡು ಪುಟ್ಟ ಕೆ ಬೋರ್ಡ್ದವ್ರಿಗೆ ಪರ್ಮಿಷನ್ ತೊಗೊಂಡು ಎರಡು ಪುಟ್ಟ ಜಾಗ ಬಿಡಿಸ್ಕೊಟ್ರು ಮತ್ತು ನಮ್ಮ ರುದ್ರ ರುದ್ರಭೂಮಿ ಒಳಗೆ ಅದು ಯಾ ನಾವು ಯಾವರು ಕೇರ್ ಮಾಡ್ಲಾರಂಥ ಇದ್ದ ಟೈಮ್ನಾಗ ಅವರು ನಿಂತ ಎಮ್ ಎಲ್ ಎ ಅವ್ರ ಕಡೆಯಿಂದ ಅವ್ರಿಗೆ ಅಡ್ಡಾಡಿ ಸಾಕಷ್ಟು ತೊಂದರೆ ತೊಗೊಂಡು ಅದೊಂದು ಕಂಪೌಂಡ್ ಕಟ್ಟಿಸಿ ಆ ಜಾಗ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿದ್ದ ಅಂತೇಳಿ ಅದು ನಮ್ಮ ಸಮಾಜಕ್ಕೆ ಅಷ್ಟಲ್ಲ ಸಮ ಸಿಕ್ಕಲ್ಗಾರ ಸಮಾಜ ಕೊಲ್ಲರ ಸಮಾಜ ಕಲಾಲ್ ಮತ್ತು ಸಾಕಷ್ಟು ಇನ್ನೊಂದು ನಾಲ್ಕೈದು ನಮ್ಮ ಮಸಾಲಗಾರ ಅಂತೇಳಿ ಒಟ್ಟು ನಾಲ್ಕೈದು ಸಮಾಜದ ಆ ಅದು ನಾ ಯಾವುದೋ ಸಮಾಜ ಭೇದ ಭಾವ ಮಾಡಲಾರ ಅದನ್ನು ತಮ್ಮ ಅದನ್ನಲ್ಲಿ ತುಂಬ ತೊಗೊಂಡು ಒಂದು ಮರ್ಕ್ಯೂರಿ ಲೈಟನ್ನು ಕುಂದರ್ಸ್ಯಾರ ಇಲ್ಲಿ ಆ ಮರ್ಕ್ಯೂರಿ ಲೈಟ್ ಯಾರು ಇದು ರುದ್ರಭೂಮಿ ಒಳಗೆ ಎಮ್ ಎಲ್ ಎಮ್ ಪಿಗಳ ಮಾಡ್ಬೇಕು ಅಂತ ಕೆಲಸ ಆಯ್ತಿದ್ದ ಅಂಥದೆಲ್ಲ ಇದು ಮಾಡಿ ಇದು ಮಾಡ್ಯಾರ ಆಮೇಲೆ ಸಾಕಷ್ಟು ಸಂಘ ಜ್ಯೋತಿಯಿಂದ ಆತ ಓಣಿ ವತಿಯಿಂದ ಸಾಕಷ್ಟು ಕ ಬಡವ್ರಿಗೆ ಸಹಾಯ ಮಾಡ್ಯಾರ ಬಡವ್ರಿಗೆ ಯಾವುದೋ ಥರದ ತೊಂದರೆ ಆದ್ರೂ ಅವ್ರು ಎದ್ದು ಹೋಗ್ಯಾರ ಎದ್ದು ಏನೋ ಇದ್ರೂ ಸಮಸ್ಯೆ ಬ ನಮ್ಮ ಗೊಲ್ಲೋರು ಸಮಾಜದ ಆತ ಸಿಕ್ಕಲಿಗಾರದ ಮುಸ್ಲಿಮ್ಸಮಾರದ ಆತ ಎಷ್ಟೋ ಸಮಾಜ ಯಾವುದೋ ಜಾತಿ ಭೇ ಜಾತಿ ಭೇದ ಭಾವ ಮಾಡಲಾರ್ದು ಅವ್ರು ಸಪೋರ್ಟ್ ಮಾಡ್ಯಾರ ಅದಕ್ಕೆ ನಾನು ಆರನೇ ವಾರ್ಡಿನ ಅಭ್ಯರ್ಥಿ ಮತ ಮತದಾರರಿಗೆ ಕೇಳ್ಕೊಳೋದು ಏನಂದ್ರೆ ನಾಲ್ಕನೇ ನಂಬರ್ ಸಿಂಬಲ್ ಬ್ಯಾಟಿಗೆ ನಿಮ್ಮೆಲ್ಲರೂ ಮತ ಒತ್ತಿ ಬಹುಮತದಿಂದ ಆರಿಸ್ತರಬೇಕಾಗಿ ವಿನಂತಿ ನಮಸ್ಕಾರ ನಾ ರಾಜು ಭೀಮಪ್ಪ ಕಡೆಮನಿ ಅಂತೇಳಿ ನಾನೊಂದು ಪಕ್ಷದಲ್ಲಿ ಗುರುತಿಕೊಂಡಿದ್ದೆ ಆದರೆ ಅಲ್ಲಿ ನನಗೊಂದು ಸ್ವಲ್ಪ ಅಸಮಾಧಾನ ಆಗೋದ್ರಿಂದ ನಾನು ಮತ್ತೊಂದು ಇಂಡಿಪೆಂಡೆಂಟಾಗಿ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಮಿಸಸ್ಸಿನಾಗಿ ಎಲ್ಲ ಮಾ ಕಡೆಮನಿಯವ್ರಿಗೆ ನಿಮ್ಸೀನಿ ಆದ ಕಾರಣ ನಾನು ಎಲ್ಲ ಜನ ನಾನು ನಿಂದರೆ ನಾನು ಎಲ್ಲ ಜನರಿಗೆ ತಗೊಂಡು ನಾನು ಕೆಲಸ ಮಾಡ್ತೇನೆ ಅಂತ ಹೇಳ್ತೀನಿ